हाय फ्रेंड्स, वेलकम टू माय चैनल। नानु निम्म गेळति रेखा। नाळे शुक्रवार, मने क्लीनिंग इदे, देवर मने क्लीनिंग इदे। नाळे नावु पक्षनु हाकबेकु अंत अंदुकोंडिद्दीवि। इदु पक्ष मास अल्वा, सो नाळे पक्षन हाकि मुगिसबोण अंत प्लान माड्कोंडिद्दीनि। इदर मध्ये सडन आगि सेंदिल सर अंत अवरु नम्म फ्यामिली फ्रेंड दिडीर अंत ट्वेल्गे मने बर्तनी अंत कॉल माडिद्रु नम्म यजमानरिगे। आक्चुअली नम्म मनेयल्लि ओंदु ल्यापटाप इदे, अदु स्वल्प प्रॉब्लम आगिदे। अवरु सेंदिल सर अवरु कंप्यूटर एक्सपर्ट, कंप्यूटर बग्गे एल्ला नॉलेजु इदे, सिक्कापट्टे टैलेंटेड। सो मनेगे बंदु स्वल्प ल्यापटाप अन्नु नोड्तीनि अंत नम्म यजमानरिगे हेळ्ता इद्रु। इवत्तु बर्तीनि अंत सडन आगि 12 गंटेगे फोन माडिद्रु। नम्म यजमानरु बंद्रु, सर बर्तिद्दारे ಒಂದು ಗಂಟೆಗೆ ಇಲ್ಲೇ ಬರ್ತಾರೆ ಊಟಕ್ಕೆ, ಬೇಗ ಏನಾದರೂ ರೆಡಿ ಮಾಡು ಅಂತ ಹೇಳಿದ್ರು. ನನಗೆ ಶಾಕು, 12:15 ಆಗಿಬಿಟ್ಟಿದೆ, ಇನ್ನೂ ಅಡುಗೆಗೆ ಇಟ್ಟಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಮನೇಲಿ ಬೇರೆ ಸಿಕ್ಕಾಬಟ್ಟೆ ಕೆಲಸ ಇದೆ, ನಾಳೆ ಪಕ್ಷದ ಕೆಲಸ ಇದೆ, ಶುಕ್ರವಾರದ ಕೆಲಸ ಇದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿ ಹಾಫ್ ಆನ್ ಅವರಲ್ಲಿ ನಾನು ಲಂಚನ್ನು ರೆಡಿ ಮಾಡಿದೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಮಾಡಿದೆ. ಹೇಗೆ ರೆಡಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಬಂದಿರೋ ಗೆಸ್ಟ್ ಯಾರು ಅವರನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅವರು ನಮ್ಮ ಹಿತೈಷಿಗಳು, ಫ್ಯಾಮಿಲಿ ಫ್ರೆಂಡು ಸೆಂದಿಲ್ ಅಂತ. ನಮ್ಮ ಲ್ಯಾಪ್ಟಾಪನ್ನು ರಿಪೇರಿ ಮಾಡ್ಕೊಡೋಕ್ಕೆ ಬಂದಿದ್ರು ಒಂದು, ಆಮೇಲೆ ನಮ್ಮನ್ನು ಮಾತಾಡಿಸ್ಕೊಂಡು ವಿಚಾರಿಸ್ಕೊಂಡು ಹೋಗೋಕ್ಕೆ ಬಂದಿದ್ರು. ಅವರನ್ನು ಸಹ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೊದಲು ಕುಕ್ಕರ್ನಲ್ಲಿ ಬೇಳೆನ ಬೇಯಿಸೋಕೆ ಇಟ್ಕೊತಿದ್ದೀನಿ ರಸಮ್ಗೆ. ಅದಕ್ಕೆ ತೊಗರಿಬೇಳೆ, ಸ್ವಲ್ಪ ಹಾಫ್ ಸ್ಪೂನ್ ಅರಿಶಿನ, ಮತ್ತು ಎರಡು ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿಟ್ಟೆ. ಅದು ಎರಡು ವಿಷಿಲ್ ಬರೋ ಅಷ್ಟು ಕೂಗಿಸ್ದೆ. ನಂತರ ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಮಾಡ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದು ರಸಮ್ಗೆ. ಈಗ ಬೇಳೆ ಬೆಂದಿದೆ ನೋಡಿ, ಎರಡು ವಿಷಿಲ್ ಕೂಗಿಸಿದ್ದೀನಿ. ಅದನ್ನು ಚೆನ್ನಾಗಿ ಮಸಿದ್ಕೋಬೇಕು. ಆಗಲೇ ರಸಮು ಚೆನ್ನಾಗಿ ರಸವನ್ನು ಬಿಡೋದು, ಚೆನ್ನಾಗಿ ಮಸಿದ್ಕೋಬೇಕು. ಇದು ದಿಢೀರಂತ ಮಾಡ್ತಿರೋದ್ರಿಂದ ರಸಮ್ ಜೊತೆಗೆ ಇನ್ನೇನಾದರೂ ಮಾಡೋಣ ಅಂತ ಪ್ಲ್ಯಾನ್ ಬಂತು. ರಸಮ್ ಜೊತೆಗೆ ಆಲೂ ಫ್ರೈ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಯೋಚನೆ ಮಾಡಿ ಆಲೂ ಫ್ರೈಗೆ ರೆಡಿ ಮಾಡಿಕೊಂಡೆ. ಏನಿಲ್ಲ, ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಅದನ್ನು ಆಲೂಗಡ್ಡೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂ ಫ್ರೈ ಸಹ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರಸಮ್ ಜೊತೆಗೆ ಆಲೂ ಫ್ರೈಯು ರೆಡಿಯಾಗಿ ಹೋಗುತ್ತೆ. ಈಗ ಮಸ್ತ್ಕೊಂಡು ಆಗಿದೆ, ಇದನ್ನು ಸ್ಟೌವಲ್ಲಿ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಚಿಕ್ಕ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ರಸಮ್ಗೆ. ಮೊದಲು ನೋಡಿ ಬಾಯ್ಲ್ ಆಗ್ತಾ ಇದೆ ರಸಮ್ಮು. ಈ ಒಗ್ಗರಣೆಗೆ ಎರಡು ಸ್ಪೂನು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಮೊದಲು ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಆದಮೇಲೆ ಒಂದು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಹಿಂಗು ಹಾಕಬೇಕು. ಈಗ ಒಗ್ಗರಣೆ ರೆಡಿ ಆಯಿತು ರಸಮ್ಗೆ, ಇದಾದಮೇಲೆ ಆ್ಯಡ್ ಮಾಡೋಣ. ಈಗ ಆಲೂ ಫ್ರೈಗೆ ನಾನು ಫಸ್ಟು ಒಂದೆರಡು ಸ್ಪೂನು ಆಯಿಲನ್ನು ಹಾಕ್ತಾ ಇದ್ದೀನಿ. ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಎರಡು ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಈ ಆಯಿಲ್ಗೆ ನಾವೀಗ ಪೌಡರ್ಸನ್ನು ಆ್ಯಡ್ ಮಾಡೋಣ. ಆಲೂನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಆಗಿ. ಈಗ ಒಂದೊಂದಾಗಿ ಈ ಆಯಿಲ್ಗೆ ಪೌಡರ್ಸನ್ನು ಆ್ಯಡ್ ಮಾಡೋಣ. ಮೊದಲನೇದಾಗಿ ಚಿಲ್ಲಿ ಪೌಡರ್ ಹಾಕಬೇಕು. ನಮಗೆ ಆಲೂ ಫ್ರೈಗೆ ಖಾರ ಎಷ್ಟು ಬೇಕೋ ಅಷ್ಟು ಫಸ್ಟು ಚಿಲ್ಲಿ ಪೌಡರ್ ಅದು ಆಯಿಲ್ಗೆ ಡೈರೆಕ್ಟಾಗಿ ಹಾಕಬೇಕು ಚಿಲ್ಲಿ ಪೌಡರು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ, ನಂತರ ಧನಿಯಾ ಪೌಡರ್ ಒಂದು ಹಾಫ್ ಸ್ಪೂನು, ಆಮೇಲೆ ಗರಂ ಮಸಾಲ ಇದೊಂದು ಹಾಫ್ ಸ್ಪೂನು ಆಯಿಲ್ಗೆ ಹಾಕಿ ಒಂದು 5 ಸೆಕೆಂಡ್ಸ್ ಫ್ರೈ ಮಾಡಿ, ಮತ್ತು ಸಾಲ್ಟು ಮೊದಲೇ ಹಾಕ್ಬಿಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ಸೆಕೆಂಡ್ಸು ಫ್ರೈ ಮಾಡಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸ್ವಲ್ಪ ಹಾಕಬೇಕು. ಹಾಕಿ ಇದೊಂದು 5 ಸೆಕೆಂಡ್ಸು ಫ್ರೈ ಮಾಡಿ, ಫ್ರೈ ಮಾಡಾದ್ಮೇಲೆ ಇದಕ್ಕೆ ಆಲೂ ಪೀಸಸ್ ಅನ್ನು ಹಾಕಿ
ಚೆನ್ನಾಗಿ ಟಾಸ್ ಮಾಡಿ ಆ ಪೌಡರ್ಸ್ ಎಲ್ಲ ಚೆನ್ನಾಗಿ ಸ್ಟಿಕ್ ಆಗಬೇಕು ಆಲೂಗೆ ಚೆನ್ನಾಗಿ ಟಾಸ್ ಮಾಡಿ ಇದನ್ನ ಸಿಮ್ ಅಲ್ಲಿ ಇಟ್ಟು ಆಲೂನ ಬೇಯಿಸಬೇಕು ಹೈ ಫ್ಲೇಮ್ ಅಲ್ಲಿ ಇಟ್ರೆ ಆಗಲ್ಲ ಸಿಮ್ ಅಲ್ಲಿ ಇಡಬೇಕು ಈಗ ರಸಮ್ ಬಾಯಿಲ್ ಆಗ್ತಾ ಇದೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಥಿಕ್ ಆಗಿದ್ರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಈ ರುಬ್ಬಿರೋ ಪೇಸ್ಟ್ ಇದೆಯಲ್ಲ ಹಸಿಮೆಣಸಿನಕಾಯಿ ಪೇಸ್ಟ್ ರಸಮ್ಗೆ ಈಗ ಆಡ್ ಮಾಡ್ಕೊತಾ ಇದೀನಿ ಈಗ ರಸಮ್ ಕನ್ಸಿಸ್ಟೆನ್ಸಿ ಥಿಕ್ ಆಯ್ತು ಅಂದ್ರೆ ಅದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ನಿಮಗೆ ಎಷ್ಟು ತಿಕ್ಕು ಥಿಕ್ನೆಸ್ ನೋಡಿ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಆಲೂ ಸಿಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದೀನಿ ಫ್ರೈ ಆಗ್ತಾ ಇದೆ ಈ ಕಡೆ ರಸಮ್ ಸಹ ಹಸಿಮೆಣಸಿನಕಾಯಿ ಖಾರ ಹಾಕಾಗಿದೆ ಅದು ಫ್ರೈ ಆಗ್ತಾ ಇದೆ ರಸಮ್ ಬೇಗ ಆಗುತ್ತೆ ಬೇಳೆ ಬೇಯಿಸ್ಕೊಂಡ್ರೆ ಸಾಕು 10 ನಿಮಿಷದಲ್ಲಿ ರಸಮ್ ರೆಡಿ ಆಗುತ್ತೆ ಆಲೂ ಫ್ರೈ ಒಂದು 10 ಟು 15 ಮಿನಿಟ್ಸ್ ಅಲ್ಲಿ ಆಲೂ ಫ್ರೈ ಆಗೋವರೆಗೂ ಅಷ್ಟೇ ನನಗೆ ರಸಮ್ಗೆ ಟರ್ಮರಿಕ್ ಜ್ಯೂಸ್ ಅನ್ನ ಸ್ವಲ್ಪ ಹಾಕಿದೆ ಹುಣಸೆ ರಸ ಸ್ವಲ್ಪ ಹಾಕಿದೆ ಮತ್ತೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಒಂದು 2 ನಿಮಿಷ ಬಾಯಿಲ್ ಮಾಡಿ ರಸಮ್ ಸಹ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಹಸಿಮೆಣಸಿನಕಾಯಿ ರುಬ್ಬಿರೋ ಖಾರ ಹಾಕಾದ್ಮೇಲೆ ಹುಣಸೆಹಣ್ಣಿನ ರಸ ಮತ್ತೆ ಕಲ್ಲುಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು 2 ನಿಮಿಷ ಬಾಯಿಲ್ ಮಾಡಿ ಈಗ ರಸಮ್ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಒಗ್ಗರಣೆನ ರಸಮ್ಗೆ ಹಾಕ್ತಾ ಇದ್ದೀನಿ ಹಾಕಾದ್ಮೇಲೆ ಈಗ ರಸಮ್ ರೆಡಿ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ್ಮೇಲೆ ಸ್ಟೌ ಅನ್ನು ಆಫ್ ಮಾಡ್ತೀನಿ ಈ ಕಡೆ ಆಲೂ ಬೇಯ್ತಾ ಇದೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಬೇಕು ಆಲೂ ಅರ್ಧ ಬೆಂದ ಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಬೇಕು ನೋಡಿ ನಾನು ಈರುಳ್ಳಿನ ಫಸ್ಟ್ ಹಾಕಿಲ್ಲ ಆಲೂ ಅರ್ಧ ಬೆಂದಾದ್ಮೇಲೆ ಹಾಕಿದ್ದೀನಿ ಆನಿಯನ್ಸ್ ಅನ್ನು ಹಾಕಿ ಅದು ಮತ್ತೆ ಚೆನ್ನಾಗಿ ಟಾಸ್ ಮಾಡಿ ಲಿಡ್ ಅನ್ನು ಕ್ಲೋಸ್ ಮಾಡಿಡಿ ಈಗ ರಸಮ್ ರೆಡಿ ಆಗಿದೆ ಆಫ್ ಮಾಡಿದ್ದೀನಿ ಸ್ಟೌ ಇದು ಬೇರೆ ಬೌಲ್ಗೆ ತಗೊಳ್ಳಿ ನಂತರ ನಾನು ರಸಮ್ ಮುಗಿದ್ಮೇಲೆ ಪಕ್ಕದಲ್ಲೇ ರೈಸ್ಗೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ರೈಸು ಈಗ ರೆಡಿ ಆಗುತ್ತೆ ಆಲೂ ಫ್ರೈ ಜೊತೆಗೆ ರೈಸು ರೆಡಿ ಆಗೋಗುತ್ತೆ ಅನ್ನನೂ ಈಗ ರೆಡಿ ಆಗುತ್ತೆ ಆಲೂ ಫ್ರೈ ರೆಡಿ ಆಗಿದೆ ಈಗ ಆಲೂಗಡ್ಡೆ ಬೆಂದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಟಾಸ್ ಮಾಡಿ ಸ್ಟೌವನ್ನು ಆಫ್ ಮಾಡ್ತೀನಿ ಆಲೂ ಫ್ರೈ ಸಹ ರೆಡಿ ಆಯಿತು ನೋಡಿ ಆಲೂ ಫ್ರೈ ಎಷ್ಟು ಸೂಪರಾಗಿ ಆಗಿದೆ ಆ ಕಡೆ ರಸಮ್ ಆಯಿತು ಈ ಕಡೆ ಆಲೂ ಫ್ರೈ ಆಯಿತು ಅನ್ನಕ್ಕೂ ಇಟ್ಟಿದ್ದೀನಿ ಕುಕ್ಕರ್ 3 ವಿಷಲ್ ಕೂಗಿದ್ರೆ ಅನ್ನನೂ ರೆಡಿ ಆಯಿತು ಆಲೂ ಫ್ರೈ ರೆಡಿ ಆಗಿದೆ ಸ್ಟೌವನ್ನು ಆಫ್ ಮಾಡಿದ್ದೀನಿ ಈಗ ನನ್ನ ಅಡುಗೆ ಆಲ್ಮೋಸ್ಟ್ ರೆಡಿ ಆಯಿತು ಇದ್ರ ಜೊತೆಗೆ ಒಂದೆರಡು ಹಪ್ಪಳ ಅನ್ನ ಡ್ರೈ ಪಾಪಡನ್ನು ಮಾಡಿದ್ರೆ ನನ್ನ ಅಡುಗೆ ಫುಲ್ ಕಂಪ್ಲೀಟ್ ಆಗುತ್ತೆ ಬಂದಿರೋ ಗೆಸ್ಟ್ಗಳಿಗೆ ಇಷ್ಟ ಆದರೂ ಮಾಡಲಿಲ್ಲ ಅಂದರೆ ಖಂಡಿತ ಸಮಾಧಾನ ಆಗಲ್ಲ ನೋಡಿ ರಸಮ್ ರೆಡಿ ಆಯಿತು ಆಲೂ ಫ್ರೈ ರೆಡಿ ಆಯಿತು ರಸಮ್ ನೋಡಿ ಎಷ್ಟು ಚೆನ್ನಾಗಿದೆ ಕುಕ್ಕರು ಕೂಗಾಯಿತು ಕುಕ್ಕರ್ ಆಫ್ ಮಾಡಿದ್ದೀನಿ ಜೊತೆಗೆ ಹಪ್ಪಳ ಮಾಡಿದ್ದೀನಿ ಅನ್ನ ರೆಡಿ ಆಯಿತು ಅದ್ರ ಜೊತೆ ತುಪ್ಪ ಮೊಸರು ಇದೆ ಗೆಸ್ಟ್ಗಳಿಗೆ ಸೂಪರಾಗಿ ಅಡುಗೆ ಹಾಫ್ ಆನ್ ಅವರಲ್ಲಿ ಅಡುಗೆ ಹೇಗೆ ಪ್ರಿಪೇರ್ ಮಾಡಿದೆ ಗೆಸ್ಟ್ಗೆ ಹೇಗೆ ಟ್ರೀಟ್ ಮಾಡಿದೆ ಅಂತ ಅವ್ರು ತುಂಬ ಖುಷಿಪಟ್ರು ಖುಷಿಯಾಗಿ ಊಟ ಮಾಡಿ ಸಂಜೆವರೆಗೂ ಇದ್ದು ಕಾಫಿ ಕುಡಿದು ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಟರು ಇದು ನನ್ನ ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ